ನೋಡ್ರಿ, ಶುಗರ್ ಇದ್ದವರು ಸಕ್ಕರೆ ತಿನ್ನಬಾರ್ದು. ಸಕ್ಕರೆ ತಿನ್ನಬಾರ್ದು, ದಿವಸನ 2 ಚಮಚ ಸಕ್ಕರೆ ತಿಂತೀನಿ ನೋಡ್ರಿ. ಇದು ಸಕ್ಕರೆ ಇದು ತೋರ್ಸಪ್ಪ, ಸಕ್ಕರೆ ಇದು ಸಕ್ಕರೆ, ಯಾಕಂದ್ರೆ ಬೇಕಾದ್ರೆ ಸಕ್ಕರೆ ತಿನ್ನಿ. ಸಕ್ಕರೆ ಐತಲ್ಲ, ಸಕ್ಕರೆ ತಿಂದು ಹ್ಞೂ ಹ್ಞೂ ಹಾಕೊಳ್ಳಿ. ಹಾಂ ಹ್ಞೂ, ಗುಳಿಗೆ ತೊಗೊಂಡು ಇಟ್ಟು ಸಕ್ಕರೆ ತಿಂದ್ರೆ 100 ದೀರ್ಸಿ ಆರಾಮೇ ಇರ್ತದೆ. ಹ್ಞೂ ಹೇಳಿದ್ರಿ, ಶುಗರ್ ಇದ್ದವರು ಮಾಯಿನ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರ. ನೀವು ಮಾಯಿನ ಹಣ್ಣು ತೋರಿಸ್ತೀನಿ. ನಾವು ಈಗ 20 ದಿವಸ ಆಯ್ತು ರೆಗ್ಯುಲರಾಗಿ ಹಣ್ಣು ತಿಂತ ದಿವಸ ಒಂದು ಮಾಯಿನ ಹಣ್ಣು, 4 ಬಾಳೆಹಣ್ಣು, 4 6 ಹಿಂಗೆ. ಇದು ಬಾಳೆಹಣ್ಣು ಇಲ್ಲಿ ನೋಡ್ರಿ, ಸಕ್ಕರೆ ತಿಂದು ಬಾಳೆಹಣ್ಣು ಶುಗರ್ ಇದ್ದವರು ಸಕ್ಕರೆ ತಿಂದು ಬಾಳೆಹಣ್ಣು ತಿಂದ್ರೆ ವೆಂಕಟಮ್ಮನಗೋವಿಂದ ಆಗೋ ಇಂದ ಆಗಿರ್ತಾರೆ, ಅದಕ್ಕೆ ಏನೂ ಆಗಲ್ಲ. ಹ್ಞೂ ನೋಡ್ರಿ, ಬಾಳೆಹಣ್ಣು ಯಾಕಂದ್ರೆ ನನಗೆ ಅನುಭವ ಆಗಿದ್ರೆ ನಿಮಗೆ ಹೇಳತ್ತೀನಿ, ಸುಳ್ಳು ಅಂದ್ರೆ ಹೇಳತ್ತಿಲ್ಲ. ಯಾಕಂದ್ರೆ ಒಬ್ಬರು ಜೀವನ ಜೊತೆ ಆಟ ಆಡ್ಬಾರ್ದು. ಹ್ಞೂ ಬಾಳೆಹಣ್ಣ, ಹ್ಞೂ ಆಯ್ತಾ. ಹ್ಞೂ ಮಾಯಿನ ನೋಡಿ, ಮತ್ತು ನನ್ನ ಊಟಕ್ಕೆ ಬರೀ ರೊಟ್ಟಿನೇ, ಬಿಳಿಜಾಳ ರೊಟ್ಟಿ ಅನ್ನ ಬೇಕಾತೀನಿ ಅನ್ನ ನೋಡಿ ಮಾಯಿನ. ಹ್ಞೂ ನೋಡಿ, ಸಕ್ಕರೆ ತಿಂದೆ, ಬಾಳೆಹಣ್ಣು ತಿಂದೆ, ಮಾಯಿನ ಹಣ್ಣು ನಿಮ್ಗೆ ತೋರಿಸ್ದೆ. ಅದು ಊಟ ಮಾಡಿ ಪೂರ ತಿಂತೀನಿ, ಖಾಲಿ ಮಾಡ್ತೀನಿ. ಅವ್ನು ಹೊಟ್ಟೆ ಒಮ್ಮೆ ತಿನ್ನತ್ತ ಅಂದ್ರೆ ಹೆಂಗ ಹಿಂಗ ಹಿಂಗೆಲ್ಲ ಎಲ್ಲ ತಿಂತೀನಿ. ಹ್ಞೂ ಶಿರಾ ಶಿರಾ ಶಿರಾ, ಹ್ಞೂ ಪ್ಯೂರ್ ಸಕ್ಕರೆ ಇದೆ ಬೇಕಾಗುತ್ತೆ. ಶಿರಾ ತಿನ್ರಿ, ಅನ್ನ ತಿನ್ರಿ, ಚಪಾತಿ ಚಪಾತಿ ಬಂದು ತಿನ್ನಂಗ, ಶುಗರ್ ಇದ್ದವ್ರು ಚಪಾತಿ ತಿನ್ನಂಗಿಲ್ಲ. ಇಲ್ಲಿ ಇಲ್ಲಿ ನೀ ಆಯುರ್ವೇದಿಕ್ ಗುಳಿಗೆ ತೊಗೊಂಡು ಚಪಾತಿ ತಿನ್ನಂಗಿಲ್ಲ. ಅನ್ನ ಬೆಕ್ಕದಟ್ಟು ತಿನ್ರಿ, ಗುಳಿಜಾರ ರೊಟ್ಟಿ ತಿನ್ರಿ, ಜೋಳದ ರೊಟ್ಟಿ ತಿನ್ರಿ, ಜೋಳದ ಅಮ್ಲಿ ಕುಡ್ರಿ, ಮಾಯಿನಕಾಯಿ ತಿನ್ರಿ, ಬಾಳೆಹಣ್ಣು ತಿನ್ರಿ, ಖಜೂರಿ ತಿನ್ರಿ, ಸಕ್ಕರೆ ತಿನ್ರಿ, ಬೆಲ್ಲ ತಿನ್ರಿ, ಬೆಕ್ಕ ತಿನ್ರಿ. ಅದು ನಿಮ್ಗೆ ಒಳ್ಳೇದಾಗಲ್ಲ, ನಿಮಗೂ ನನಗೆ ಒಳ್ಳೇದಾಗಿಲ್ಲ, ನಿಮಗೂ ಒಂದು ಒಳ್ಳೇದಾಗಲ್ಲ ಅಂತ ನೀವು ಮೆಸೇಜ್ ಕೊಟ್ಟಿನಿ. ಬರ್ರಿ ಆ ಹಳ್ಳಿ ಎಲ್ಲೈತಿ ನಿಮ್ಗೆ ತೋರಿಸ್ತೀನಿ, ರೊಟ್ಟಿನ ರೊಟ್ಟಿನೇ ತಿಂತೀನಿ. ಆ ಹಳ್ಳಿ ಎಲ್ಲೈತಿ ನಿಮ್ಗೆ ತೋರಿಸ್ತೀನಿ. ಈಗಂದ್ರೆ ಮಾವಿನಕಾಯಿ ನೋಡಿದ್ರಿ, ಬಾಳೆಕಾಯಿ ನೋಡಿದ್ರಿ, ಶಿರಾ ನೋಡಿದ್ರಿ, ಇಷ್ಟೆಲ್ಲ ತಿಂತೀನಿ, ದಿವಸ ತಿಂತೀನಿ. ಹ್ಞೂ ದಿವಸ ತಿಂತೀನಿ. ನಾನು ಏನು ಗುಳಿಗೆ ತೊಗೊತಿದ್ದೆ, ಶಕ್ತಿಕುಮಾರ್ ಸುಳ್ಳು ಹೇಳ್ತಾನೆ ಅಂದ್ರೆ ಅಪೂರ್ವ ಒಳಗೆ ನನ್ನ ನಂಬರ್ ಐ ಡಿ ನಂಬರ್ ನೋಡಿರಿ, 7972895215 ಮೊಬೈಲ್ ನಂಬರ್ ನೋಡಿರಿ. ನಾ ಯಾವ ಗುಳಿಗೆ ತೊಗೊತಿದ್ದೆ ಅಂತ ಹೇಳ್ತಾರೆ. ಮತ್ತು ನಾ ತೋರಿಸಿದ ಡಾಕ್ಟರ್ಗಳು ನಿತಿನ್ ಅಗರ್ವಾಲ್ ಆಯುಷ್ ಆಸ್ಪತ್ರೆ, ನಿತಿನ್ ಅಗರ್ವಾಲ್ ಹತ್ರ ತೋರಿಸಿದ್ದೆ. ನಿತಿನ್ ಅಗರ್ವಾಲ್ ಆಯುಷ್ ಆಸ್ಪತ್ರೆ ಅವ್ರಿಗೆ ಗೊತ್ತದ ನನ್ನ ಶುಗರ್ ಬಿ ಪಿ ಇರೋದು. ಮೂಲಿಮನಿ ಮಲ್ಲಣ್ಣ ಅವ್ರಿಗೆ ಗೊತ್ತದ. ಮತ್ತು ಜೆ ಎಸ್ ಎಸ್ ಆಸ್ಪತ್ರೆ ರಾಮಚಂದ್ರ ಸರ್ ಅಂತಿದ್ದಾರೆ, ಅವ್ರಿಗೆ ಕೇಳ್ರಿ. ಅವ್ರಿಗೆ ಕೇಳಿದ್ರೆ ನನಗೆ ಎಷ್ಟು ವರ್ಷ ಶುಗರ್ ಇತ್ತು, ಅವರೆಲ್ಲ ಇವ್ರು ಹೇಳಿದರು. ಜೆ ಎಸ್ ಆಸ್ಪತ್ರೆ ಒಳಗೆ ಕಟ್ಟಿ ಸರ್ ಅಂತೇಳಿ, ಕತ್ತಿ ಸರ್ ಅಂತೇಳಿ ಅವ್ರು ಏನು ಹೇಳಿದರು, ದಿವಸ 3 ಸರಿ ನೀವು ಇನ್ಸುಲಿನ್ ಹಾಕೋಬೇಕ್ರಿ, 25 ಡೋಸ್ 25 ಡೋಸ್ ಅಂತ. ಇವತ್ತು ಏನೂ ಇಲ್ಲಣ, ದೇವ್ರ ಪುಣ್ಯದಿಂದ ಆರಾಮದೀನಿ, ಆ ಮುತ್ತಾನ ಪುಣ್ಯದಿಂದ. ಅದಕ್ಕೆ ದಯವಿಟ್ಟು ನಿಮ್ಗೆ ಆರೋಗ್ಯ ಆಗ್ಬೇಕು. ನಂದು ಏನಾದರೂ ಗುಳಿಗೆ ಶುಗರ್ ಐತಿಲ್ಪ, ಶಕ್ತಿ ಕುಮಾರ್ ಟೆಸ್ಟ್ ಮಾಡೋಕ್ಕೆ ಅಪೋಲೋ ಮೆಡಿಕಲ್ ಎಲ್ಲೇ ಇದ್ರು ಕೂಡ ನನ್ನ ಮೊಬೈಲ್ ನಂಬರ್ ಅವರು 7972895215. ನಾ ಯಾವ ಗುಳಿಗೆ ತೊಗೋತಿದ್ದೆ ಆ ಗುಳಿಗೆದೆಲ್ಲ ಬರ್ತದೆ. ಹಾರ್ಟ್, ಕಾಮಣಿ, ಗ್ಯಾಂಗ್ರೀನ, ಎಲೆ ಎಲ್ಲೋ ಇಲ್ಲೋ ನೋವಿತ್ತಂದ್ರೆ, ಕೈ ಫ್ಯಾಕ್ಚರ್ ಆಗಿತ್ತಂದ್ರೆ, ಬೇಕಾದಿದ್ರು ಕೂಡ 62 ರೋಗಗಳಿಗೆ ಅವರು ಔಷಧ ಕೊಡ್ತಾರೆ. ಬಂದು ನೋಡ್ರಿ ಸಿದ್ದಿಹಳ್ಳಿ ಹನಗಲ್ ಹತ್ರ, ಸಿದ್ದಿಹಳ್ಳಿಗೆ ನಾ ಹೊಂಟೀನಿ, ನಾ ಬಂದೇ ಬರ್ಲಾಕತ್ತೀನಿ, ಹೊಂಟೀನಿ. ಅದೆಲ್ಲ ನೋಡ್ಲಾಕತ್ತಾರ, ನಿಮ್ಗೆ ಯಾರ್ಯಾರು ಮುತ್ತೆಯನ್ನು ತೋರಿಸ್ತೀನಿ, ಎಷ್ಟು ಮಂದಿ ಜನನು ಬಂದಾರ ತೋರಿಸ್ತೀನಿ. ಬರ್ರಿ ನಿಮಗೂ ಆರೋಗ್ಯ ಬೇಕಂದ್ರೆ ಸಿದ್ದಿಹಳ್ಳಿಗೆ ಆಯುರ್ವೇದಕದಿಂದ ಆರೋಗ್ಯ ಪಡ್ಕೋರಿ ಅಂತ ಹೇಳ್ತಾ ಬರ್ರಿ. ಮತ್ತೆ ಮುಂದೆ ಏನೇನು ಮೆಡಿಸಿನ್ ಕೊಟ್ಟರೆ ಅದು ನಿಮ್ಗೆ ಶರಣ್ರಿಯಪ್ಪ, ಎಲ್ಲ ಶಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ವಿಶೇಷವಾದ ಸುದ್ದಿ ತರ ಆತೀನಿ, ಆರೋಗ್ಯವೇ ಭಾಗ್ಯ. ನೋಡ್ರಿ ಭಾಳ ಜನ ಏನು ಮಾಡ್ತಾರಪ್ಪ, ಏನು ಮಾಡಿದ್ರಿ ನಮ್ಗೆ ಶುಗರ್ ಬಿ ಪಿ ಹಾರ್ಟ್ ಕ್ಯಾನ್ಸರ್ ಅಸ್ತಮ ಐತಿ, ಕಾಮಣೆ ಐತಿ, ಜಾಂಡೀಸ್ ಐತಿ, ಮತ್ತು ಏನು ಕೈಕಾಲು ಹರಿತಾವೆ, ತಲೆ ನೂಸ್ತದ, ಏನೋ ಮನುಷ್ಯ ಅಂದಮೇಲೆ ಒಂದೊಂದು ರೋಗಗಳು ಇರ್ತಾವ ರೀ. ಆದ್ರೆ ಇವತ್ತು ಭಾರಿ ಸುದ್ದಿ ತರ್ಲಾತೇನೆ ರೀ, ಬೀಜದಂಥ ಸುದ್ದಿ ಐತ್ರಿ. ಈ ಸುದ್ದಿ ಕೇಳಿದ್ರೆ ಎಲ್ಲರೂ ಭಾಳ ಖುಷಿಯಾಗಿ ಬಿಡ್ತೀರಿ. ಏನು ಇವತ್ತು ನಮ್ಗೆ 1 ಲಕ್ಷ ರೂಪಾಯಿ ಸಿಕ್ಕಟ್ಟ ಖುಷಿಯಾಗಿದೆಪ್ಪ ಅಂತ ನಂಗೆ ಯಾರು ಅನ್ನಿಸ್ತಾರಪ್ಪ ಅಂದ್ರೆ, ಯಾರಿಗೆ ಆರಾಮಿಲ್ಲ, ಯಾರಿಗೆ ಯಾವ ತೊಂದರೆ ಅದಲ್ಲ ಅವ್ರಿಗೆ ಖುಷಿ ಸುದ್ದಿ ರೀ ಅಪ್ಪ. ಯಾಕಂದ್ರೆ ನೋಡಿರಿ ನಾನು ನನಗೂ ಕೂಡ ಶುಗರ್ ಬಂದು 7 ವರ್ಷ ಆಯಿತು, ಬಿ ಪಿ ಬಂದು 2 ವರ್ಷ ಆಯಿತು. ನೋಡಿರಿ ಏನಪ್ಪ ಶಕ್ತಿ ಕುಮಾರ್ ಇಟ್ಟು ಆ್ಯಕ್ಟಿವ್ ಇದ್ರೆ ಬಿ ಪಿ ಶುಗರ್ ಬಂದದ, ಮತ್ತು ನಾನು ಮನುಷ್ಯ ಅಲ್ಲ, ನನಗೂ ಬರುವೆ. ಅದಕ್ಕೆ ಈಗ ಏನಪ್ಪ ಬಿ ಪಿ ಶುಗರ್ ಬಂದವು ಅಂದ್ರೆ ನಾ ಏನು ಮಾಡಿದೆ, ದಿವಸ ಒಂದು 5-4-5 ಗುಳಿಗೆ ತೊಗೋತಿದ್ದೆ. ಆದರೂ ಏನು ಬಿ ಪಿ ಒಳಗೆ ಏನಪ್ಪ ಏನು ತಿನ್ನಕ್ಕೆ ಏನೇನು ನೋಡಿರಿ, ದೇವ್ರ ಬಾಯಿಗೆ ಕೊಟ್ಟಾನ, ರೊಕ್ಕ ಕೊಟ್ಟಾನ,
ಹೊಟ್ಟೆ ಕೂಡ ತಿನ್ನಕ್ಕೆ ಬಾಯಿರಂಗಿಲ್ಲ ನೋಡ್ರಿ. ಗೋಧಿ ತಿಂದು ಬರೀ ಚಪಾತಿ ತಿನ್ನಬೇಕು, ಗೋಧಿ ಹಿಟ್ಟು ತಿನ್ನಬೇಕು, ಮತ್ತು ಅಂಥದ್ದು ತಿನ್ನಬೇಕು, ಇಂಥದ್ದು ಏನು ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು ಅಂತ ಹೇಳ್ತಿರು. ಆದ್ರೆ ನಾ ಏನು ಮಾಡೀನಿ ರೀ, ಈಗ ಸಿದ್ದಿಹಳ್ಳಿ, ಸಿದ್ದಿಹಳ್ಳಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು. ಸೊರಬ ತಾಲೂಕಿನಲ್ಲಿ ಸಿದ್ದಿಹಳ್ಳಿ ಒಳಗೆ ಇದೊಂದು ಸೊರಬ ತಾಲೂಕು ಸಿದ್ದಿಹಳ್ಳಿ. ಇಲ್ಲಿ ಒಬ್ಬರು ಅದ ಅಜ್ಜರದಾರ ಯಾರಪ್ಪ, ನಾಗಪ್ಪ ಗೌಡರು ಪಾಟೀಲ್ ಅಂತೇಳಿ. ಅವರು ಪುರಾತನ ಕಾಲದಿಂದ ಅವ್ರ ಅಪ್ಪರಿಂದ ಅಲ್ಲಿ ತನಕ ಅವರು ಇಲ್ಲಿ ತನಕ ಅವರು ಔಷಧಿ ಕೊಡ್ಕೋತ ಬಂದಾರ. ಔಷಧಿ ಎಂಥದಪ್ಪ ಅಂದ್ರೆ ಒಂದು ಬೇರ್ ಕೊಡ್ತಾರೆ, ಬೇರ್ ಕೊಡ್ತಾರೆ, ಶುಗರ್ ಬಿ ಪಿಗೆ ಹಾರ್ಟ್ ಏನೇ ಇದ್ರು ಕೂಡ ಅವರು ಆಯುರ್ವೇದಿಕ್ ಔಷಧಿ ಕೊಡ್ತಾರೆ. ಆ ಆಯುರ್ವೇದಿಕ್ ಔಷಧ ತೊಗೊಳ್ಳೋದ್ರಿಂದ ಎಲ್ಲ ನನಗಂದ್ರೆ ಈಗ ಬಂದು 15 ದಿವಸ ಆಯಿತು, ನಾವು ಒಂದು ಗುಳಿಗೆ ತೊಗೊಂಡಿಲ್ಲ. ಇನ್ನು ಭಾಳಷ್ಟು ಹ್ಯಾಂಗೆ ತೊಗೊಂಡ್ರೆ ಅವ್ರಿಗೇನು ಕಮ್ಮಿ ಆಗ್ಯದ, ಶುಗರ್ ಬಿ ಪಿ ಒಟ್ಟು ಗುಳಿಗೆ ಇಲ್ಲಾರೆ ಜೀವನ ಮಾಡ್ಬೇಕಂದ್ರೆ ನೀವು ಸಿದ್ದಿಹಳ್ಳಿಗೆ ಬರೆಯಬೇಕು. ಸಿದ್ದಿಹಳ್ಳಿಗೆ ನಾವು ಇಲ್ಲಿ ಬಂದೀವಿ, ನನಗಂತೂ ಆರಾಮಾಗ್ಯದ. ನಾವು ಮುತ್ಯನ್ನು ತೋರಿಸ್ತೀನಿ, ಮತ್ತು ನಿಮ್ಗೆ ಅಲ್ಲಿ ಎಂಥ ಬೇರು ಕೊಡ್ತಾರೆ ತೋರಿಸ್ತೀನಿ, ಮತ್ತು ಇಲ್ಲಿ ಏನೇನು ನಿಮ್ಗೆ ಇದು ಅದಾವತ್ತ ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ನೀವು ಶುಗರ್ ಬಿ ಪಿ ಹಾರ್ಟ್ ಅಸ್ತಮ ಕ್ಯಾನ್ಸರ್ ಕಾಮಣಿ ಜಂಡೀಸ ಗ್ಯಾಂಗ್ರೀನ ಏನೇ ಇದ್ದರೂ ಕೂಡ ಗುಳಿಗೆ ತೊಗೊಳ್ಳಾರೆ. ಆರಾಮ್ ಮಾಡೋದು ಎಲ್ಲಿಪ್ಪ ಐತೆ ಅಂದ್ರೆ ಅದು ಸಿದ್ದಿಹಳ್ಳಿ ಒಳಗೆ ಐತಿ. ಕೇವಲ ಒಂದು 350-400 ಭಾಳ ಅಂದ್ರೆ 600 ರೂಪಾಯಿ ತನಕ ಔಷಧ ಕೊಡ್ತಾರೆ. ಔಷಧ ಏನಿರ್ತದೆ, ಹೊಟ್ಟೆ ತೊಳೆದಿರ್ತದೆ, ಅದು ತೊಗೊಳ್ರಿ. ನಿಮಗೂ ಆರಾಮಾಕದ, ನನಗೂ ಆರಾಮಾಗ್ಯದ. ಬರ್ರಿ ಇಲ್ಲಿ ಬಂದವ್ರಿಗೆ ತೋರಿಸೂ, ಇಲ್ಲಿ ಯಾರ್ಯಾರಿಗೆ ಏನಾಗ್ಯದ ಅದನ್ನು ಕೂಡ ಹೇಳ್ತಾರೆ. ಬರ್ರಿ ಹಂಗಾರೆ. ಇಲ್ಲೊಬ್ಬರು ಬಂದಾರ, ಅವ್ರಿಗೆ ಎಷ್ಟು ವರ್ಷದಿಂದ ಶುಗರ್ ಐತೆ ನಿಮಗೆ? ನಮ್ಗೊಂದು 6 ತಿಂಗಳಾಯ್ತು ಬಂದು. 6 ತಿಂಗಳು ಗುಡುಗಿ ತೊಗೋತೀರಿ? ಈಗ ಏನು ತೊಗೊಳತ್ತೀರಿ? ಇಲ್ಲೇ ಔಷಧ ತೊಗೊಳ. ಔಷಧ ಯಾವ ಬೇರ್ ತೊಗೊಳತ್ತೀರಿ? ಈಗೆಲ್ಲ ತಿಂತೀರಿ? ಸ್ವೀಟ್ ಸ್ವೀಟ್ ತಿಂತಾರೆ. ಏನು ತಿಂತೀರಿ? ಬೆಲ್ಲ. ಸಕ್ಕರೆ? ಸಕ್ಕರೆ ತಿನ್ಬಾರ್ದು ಅಂದಾರೆ. ಬೆಲ್ಲ ಅದಕ್ಕೆ ಬೆಲ್ಲ ತಿನ್ಲಾಕತ್ತೀರಿ? ನಿಮ್ಗೆ ಈಗ ಈಗ ರೊಟ್ಟಿ ತಿಂತ ಬಿಳಿದಾಳ ರೊಟ್ಟಿ ಅನ್ನ ತಿಂತೀರಿ? ಅದೀಗೇನು ಕಮ್ಮಿ ಅನ್ಸದ? ಗುಳಿಗೆ ತೊಗೋತೀರಿ? ತೊಗೋತೀರಿ ಗುಳಿಗೆ? ಗುಳಿಗೆ ದವಾಖಾನಿ ತೊಗೊಳಲ್ಲ? ದವಾಖಾನಿಗೆ ಇಲ್ಲ, ತೊಗೋತೀರಿ? ಈಗ ನಿಮ್ಗೆ ಕಮ್ಮಿ ಆಗ್ಯದ? ಎಷ್ಟು ತಿಂಗಳು ಬಾ ತಿಳ್ಯಾರ? 6 ತಿಂಗಳು ಬಾ ಅಂದ. 6 ತಿಂಗಳು ಬಾ ಅಂದಾರ ಕಮ್ಮಕ್ಕದ ಪೂರಾ ತಿಳ್ಯಾರ ನೋಡ್ರಿ. ಹಿಂಗೆ ಭಾಳಷ್ಟು ಜನ ಉದಾಹರಣೆ ಕೊಡ್ತೀನಿ. ಒಟ್ಟ ಗುಳಿಗೆ ತೊಗೊಳಂಗಿಲ್ಲ, ಎಷ್ಟೇ ಇದ್ರು ಕೂಡ ಇನ್ಸುಲಿನ್ ಇದ್ರು ಕೂಡ ಒಟ್ಟು ದವಾಖಾನೆಗೆ ಹೋಗಂಗಿಲ್ಲ. ಮನೆಯಾಗೆ ಆಯುರ್ವೇದಿಕ್ ಇರ್ತದೆ, ಅದು ಗುಳಿ ಅವ್ರು ಯಾವ ಥರ ಬೇರ್ ಕೊಡ್ತಾರೆ ಅದೇ ತಿಕ್ಕಿ ತೊಗೋಬೇಕಂತ ಹೇಳ್ತಾರೆ. ಬರ್ರಿ ಮತ್ತೆ ಮಂದಿಗೆ ಮಾತಾಡ್ಸೋಣ ನೋಡ್ರಿ. ಇಲ್ಲಿ ಕಣ್ಣ ಸ್ವಲ್ಪ ಕಣ್ಣ ಪರಿ ಬಂದಂಗೆ ಆಗಿದ್ದು, ಕಣ್ಣು ಮನೆ ಬಂದು ಕಾಣಿಸ್ತಿತ್ತು ಅಂದ್ರೆ ಕಣ್ಣಾಗ ಆಯುರ್ವೇದಿಕ ಔಷಧಿ ಕೂಡ ಹಾಕ್ತಾರೆ. ಕಿವಿಯಾಗೂ ಕೂಡ ಹಾಕ್ತಾರೆ. ಕಿವಿ ಗುಳುಗುಳು ಅಂತಿತ್ತಂದ್ರೆ ಕಿವಿ ಸ್ವಲ್ಪ ಇದು ಹಿಡಿದಿರ್ತಾವೆ, ಏನು ಕೇಳ್ಸಂಗಿಲ್ಲಲ್ಲ ಅಂತ ಅದ್ರದ್ದು ಕೂಡ ಆಯ್ತು ನೋಡ್ರಿ. ಇಲ್ಲಿ ಕಣ್ಣಾಗಿಲ್ಲಲ್ಲ, ಇವ್ರಿಗೆ ಔಷಧಿ ಹಾಕ್ಯಾರ. ಇದು ಹಾಕೊಂಡ್ರಿಂದ ಕಣ್ಣಾಗ ಪರಿ ಇದ್ದರೂ ಅವು ಸ್ವಲ್ಪ ಕರಗ್ತಾವೆ ಅಂತ ಹೇಳ್ತಾರೆ. ಮತ್ತು ಕಣ್ಣು ಕ್ಲಿಯರಾಗಿ ಕಾಣಿಸ್ತಾವೆ ನೋಡ್ರಿ. ಅಲ್ಲಿ ತೋರಿಸ್ರಿ, ಅವರೆಲ್ಲ ಹಾಕೊಂಡ್ರೆ. ಇವರೇ ಜಗದೀಶ್ ಅನ್ನೋರು, ಇವರು ಇವ್ರಿಗೆ ಗೌಡ್ರ ಮಗ ಜಗದೀಶ್ ನಾಗಬೌಡ್ರ ಮಗ. ಇವರು ಹಾಕೋದ್ರಿಂದ ಏನು ಕಮ್ಮ ಏನಾಗ್ತದೆ? ಕಣ್ಣಿನ ಪೊರೆ ಹೋಗ್ತಾವ್ರಿ, ಕಣ್ಣು ಕ್ಲೀನ್ ಆಗ್ತದೆ, ಆಮೇಲೆ ಪಾಯಿಂಟ್ ಇದ್ದವು ಕಡಿಮೆ ಆಗ್ತದೆ. ಇದೇನು ಒಟ್ಟು ಆಯುರ್ವೇದಿಕ್ಕೆ? ಆಯುರ್ವೇದಿಕ್ ಎಷ್ಟು ಬಂದಾಗ ಕಣ್ಣ ಪೊರಿ ಹೋಗ್ಬೇಕಾದ್ರೆ 8 ದಿವಸ ಎಸರೆ ಹಾಕೋಬೇಕು? ಒಂದು 3-4 ವಾರ ಹಾಕ್ಬೇಕು. 8 ದಿವಸ ಮತ್ತೆ ಕಿವಿ ಹಾಕ್ತಿರಲ್ಲ? ಕಿವಿದು ಅಂದ್ರೆ ತಲೆನೋವು ತಲೆ ಸುತ್ತಿದ್ರೆ ಕಿವಿ ಹಾಕ್ತದೆ. ಕಿವಿದು ಹಾಕ್ತದೆ ಇದು ಪೂರ್ತಿ ನಿಮ್ದು ಆಯುರ್ವೇದಿಕ್? ಎಷ್ಟು ವರ್ಷದಿಂದ ಮೊದಲು ಯಾರು ನಿಮ್ಗೆ ತಾತಾರ ಮಾಡ್ತಾರೆ? ನಮ್ಮ ಅಜ್ಜ ಅಜ್ಜಿ ಕೊಡೋದು ಮೊದಲು, ಆಮೇಲೆ ಅವ್ರು ಕೊಡ್ತಿದ್ರು, ಈಗ ನಿಮ್ಮ ಅಪ್ಪ ಕೊಡ್ತಾರೆ. ಹಾಗಂದ್ರೆ ನಮ್ಮ ತಂದೆ ಕೊಡಕತ್ತಿರಿ, ಈಗ ನಾವು ಅವ್ರ ಜೊತೆ. ಈಗ ನಿಮ್ಮ ಕಡೆ ಇದು ಅಂದ್ರೆ ಏನೇ ಇದ್ರು ಕೂಡ ಗುಳಿಗೆ ಇಲ್ಲಾರೆ ಆರಾಮ ಮಾಡ್ತೀರಿ? ಇಂಗ್ಲೀಷ್ ಮೆಡಿಸಿನ್ ಯಾವ್ದು ತಗೊಳಂಗಿಲ್ಲ. ಯಾವ್ದು ತಗೊಳಂಗಿಲ್ಲ, ನಾವು ಹೇಳ್ದಂಗೆ ಮಾಡ್ರಿ, ಇಂಪ್ರೂವ್ ಆಗುತ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಜಗದೀಶ್ ಅಂತ. ಜಗದೀಶ್ ಪಾಟೀಲ್? ಜಗದೀಶ್ ನಾಗಪ್ಪ. ಜಗದೀಶ್ ನಾಗಪ್ಪಗೌಡ ಪಾಟೀಲ್ ಅವ್ರು ಹೇಳಿದ್ರು ಏನಿದ್ರು ಕೂಡ ಈ ತರ ಹಾಕೊಂಡ್ರೆ ಕಣ್ಣನ್ ಪುಡಿನ ಹೋಗ್ತದೆ ಅಂತ ಹೇಳ್ತಾರೆ. ಕಣ್ಣು ಕ್ಲಿಯರ್ ಆಗಿ ಕಾಣಿಸ್ತಾವೆ ಅಂತ ಹೇಳ್ತಾರೆ. ಇದು ಇಂಗ್ಲೀಷ್ ಮೆಡಿಸಿನ್ಗೆ ಒಂದು ಚಾಲೆಂಜ್ ರೀ, ಅದಕ್ಕೆ ಬರ್ರಿ ಮುಂದೆ ಏನೈತಿ ನಿಮ್ಗೆ ನೋಡ್ರಿ. ಇಲ್ಲೊಬ್ರು ಅಕ್ಕರದಾರ, ಅವ್ರಿಗೆ ಕೂಡ ಮಾತಾಡ್ಸೋಣ. ಏನಾಗಿತ್ತು ಸಮಸ್ಯೆ ಕೇಳೋದು? ಎಷ್ಟು ವರ್ಷದಿಂದ ಶುಗರ್ ಇತ್ತು ನಿಮ್ಗೆ? 16 ವರ್ಷ. 16 ವರ್ಷದಿಂದ ಏನೇ ತೊಗೊಳ್ತೀರ? ಮಾತ್ರೆ ಎಷ್ಟು ವರ್ಷ? ಈಗ ಎಷ್ಟು ಸರ್ತಿ ಮೇಲೆ ಬರ್ಲಾಗುತ್ತೆ? 2.5 ವರ್ಷ. ಈಗ ನಿಮ್ಗೆ ಏನು ಕಡಿಮೆ ಆಗಿದೆ? ಈಗ ಒಟ್ಟೆ ಮೆಡಿಸಿನ್ ಇಲ್ಲ, ಇನ್ಸುಲಿನ್ ಇಲ್ಲ. ಇನ್ಸುಲಿನ್ ಇಲ್ಲ ಏನು? ನಿಮ್ಗೆ ಎಲ್ಲ ಊಟ ಮಾಡ್ತಿದ್ರಿ? ಬೆಲ್ಲ ಸಕ್ಕರೆ ಬಾಳೆಹಣ್ಣು ಮಾವಿನಣ್ಣು ಖಜೂರಿ ಸ್ವೀಟ್ ಎಲ್ಲ ತಿಂತೀರಿ? ಈಗೇನು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಅನ್ಸಿದೆ ಇಲ್ಲಿ ಆಯುರ್ವೇದಿಕ್ಕೆ? ಹಾಂ ಹೌದಲ್ಲ. ಈಗ ನಿಮ್ಗೆ ಎಷ್ಟು ತಿಂಗಳು ತೊಗೋತೀರ ನಿಮ್ಗೆ? ಅಂದ್ರೆ ಅವು ಕಮ್ಮಿ ಆಗುತ್ತೆ.
ನಿಮಗೇನು ಸರ್ ಈಗ ನಿಮಗೆ ಅನಿಸ್ತದೆ ಅವ್ರಿಗೆ ಶುಗರ್ ಕಮ್ ಆಗಿದ್ದು? ನಮಗೆ ಇವ್ರನ್ನ 15 ವರ್ಷದಿಂದ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು. ಎಲ್ಲ ಆಸ್ಪತ್ರೆ ಎಲ್ಲ ಲಕ್ಷಗಳ ದುಡ್ಡು ಖರ್ಚು ಮಾಡಿ ಮೆಡಿಸಿನ್ ಕೊಟ್ಟು ಕೊಟ್ಟು ಡಾಕ್ಟರ್ ಮಾಡಲು ಬಾಡಿ ವೀಕ್ ಮಾಡ್ತಾ ಬಂದ್ಬಿಟ್ರು. ಈಗ ಇಲ್ಲಿ ಬಂದ್ಮೇಲೆ ಮೆಡಿಸಿನ್ ಎಲ್ಲ ಬಿಡಿಸಿದ್ದಾರೆ, ಇವ್ರ ಮೆಡಿಸಿನ್ ತಗೊಳಂಗಿಲ್ಲ. ಇವ್ರು ಹೇಳಿದ ಪಥ್ಯ ಕರೆಕ್ಟ್ ಆಗಿರ್ಬೇಕಂದ್ರೆ ಈಗ ನಾನ್ ವೆಜ್ ತಿನ್ನಂಗಿಲ್ಲ, ತಂಬಾಕು ಕುತ್ತಿಗೆ ಅದೇನೋ ಮಾಡಂಗಿಲ್ಲ. ಅವ್ರು ಹೇಳಿದ ಪ್ರಕಾರ ಇದ್ರೆ ಕಾಯಿಲೆ ವಾಸಿ ಆಗ್ತೈತಿ, ಮನುಷ್ಯ ಆಮೇಲೆ ಮೆಡಿಸಿನ್ ಏನಿಲ್ದಂಗೆ ಆರಾಮ್ ಇರ್ಬೋದು. ಈಗ ಅವ್ರು ಆರಾಮ ಅದಾರ, ಈ ಸದ್ಯಕ್ಕೆ ಆರಾಮ ಅದಾರೆ, ಇನ್ಮೇಲೆ ಇನ್ನೂ ಚೆನ್ನಾಗ್ತದೆ. ಅವರು ಔಷಧಿ ತಗೊಂಡ್ಬಿಟ್ಟ ಪಥ್ಯ ಇರ್ಬೇಕು, ಅವ್ರ ಔಷಧಿ ಮುಗಿದ್ಮೇಲೆ ಪಥ್ಯ ಏನಿರಲ್ಲ. ಆಮೇಲೆ ಇನ್ಸುಲಿನ್ ಬೇಡ, ಮಾತ್ರೆ ಇದು ಏನು ಬೇಡ, ಆಮೇಲೆ ಪರ್ಮನೆಂಟ್ ಚೆನ್ನಾಗಿರ್ತದೆ. ನನಗೂ ಬಿ ಪಿ ಇತ್ತು, ನಾನು ಬಿ ಪಿ ಒಂದು ಬೇರೆ ತಗೊಂಡೆ, ಬರೀ 50 ರೂಪಾಯಿ ಬಿ ಪಿ ಬೇರೆ. ಈಗ ನನಗೆ 6-7 ವರ್ಷದಿಂದ ಬಿ ಪಿ ಇತ್ತು, ಇನ್ನು ಬಿ ಪಿ ಮಾತ್ರ ನುಂಗಲ್ಲ, ಬಿ ಪಿ ಇಲ್ಲ. ಬಿ ಪಿ ನನಗೆ 3 ತಿಂಗಳಿಂದ ನುಂಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಿ ಪಿ ನನಗೀಗ ಹೈ 150 ಐತಿ, ಲೋ ಮತ್ತೆ 100 ಐತಿ. ಡಾಕ್ಟರ್ ಇದು ಪರವಾಗಿಲ್ಲ ಅಂದ್ರೆ ನಾನು ಡಾಕ್ಟರ್ಗೆ ಮಾತ್ರೆ ತಗೊಂಡೇ ಅಂತ ಹೇಳಿದೆ. ನಾನು ಮಾತ್ರೆ ತಗೊಂಡಿಲ್ಲ ಅಂದ್ರೆ ಇವ್ರ ಮೆಡಿಸಿನ್ಗೆ ಮೆಡಿಸಿನ್ ಏನೋ ತಗೋಬಾರ್ದು, ಇವ್ರ ಔಷಧಿ ತಗೊಂಡ್ಮೇಲೆ ಬೇರೆದು ಏನೋ ತಗೋಬಾರ್ದು, ಇವ್ರು ಹೇಳಿದ ಅಷ್ಟೇ ಮಾಡ್ಬೇಕು. ಅಂದ್ರೆ ಧೈರ್ಯ ಇರ್ಬೇಕು ಮತ್ತೆ ನಂಬಿಕೆ ಇರ್ಬೇಕು. ಬಿ ಪಿ ಪ್ರಾಬ್ಲಮ್ ಇಲ್ಲ, ಇಲ್ಲ ಪ್ರಾಬ್ಲಮ್ ಇಲ್ಲ. ಬಿ ಪಿ ಇದ್ದರಿಗೆ ಗೊತ್ತಾಗ್ತದೆ, ಅದು ಕಲಿ ಚಕ್ರ ಬರೋದು ಎತ್ತೆ ತಗ್ತದೆ, ನನಗೆ ಹಂಗೇನು ಆಗ್ತಾ ಇಲ್ಲ. ಹಂಗಾಗಿ ನಾನು ನಾನು ತಗೊಂಡಿಲ್ಲ, 3 ತಿಂಗಳ ತಗೊಂಡ್ರೆ ಸಾಕು, ಅವ್ರು ಹೇಳಿದಂಗೆ ತಗೋಬೇಕು. ನಾನೊಂದು ಸ್ವಲ್ಪ ಹೆಚ್ಚಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ 15 ಜಾಸ್ತಿ ತಗೊಂಡೆ. ನನಗೆ ಸ್ವಲ್ಪ ಹೈಪರ್ ಆಯ್ತು ಅಂದ್ರೆ ಬಹಳ ಬಿ ಪಿ ನನಗೆ, ಅದಕ್ಕೆ ಇಲ್ಲ ಇನ್ನೊಂದು ಸ್ವಲ್ಪ ಕೊಡ್ರಿ ಅಂತ ಅವ್ರಿಗೆ ಕೇಳಿ ತಗೊಂಡೆ, ಮತ್ತೆ ಹೆಚ್ಚಿಗೆ ಕೊಟ್ಟಾರೆ. ಹಂಗಾಗಿ ಕರೆಕ್ಟ್ ಐತಿ, ಕಮ್ಮಿ ಕಮ್ಮಿ ಅಂತ. ನಮ್ದು ಇಲ್ಲಿ ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ನಾವು ವ್ಯವಸಾಯ ಮಾಡ್ತಾನೆ, ನಮ್ಮನೆ ಅವಸ್ಥೆ. ಓಕೆ, ಅವ್ರು ಹೇಳಿದ್ರು ಬಿ ಪಿ ಮತ್ತೆ ಶುಗರ್ ಎಲ್ಲ ಕಮ್ಮಿ ಆಗ್ಯದ, ನಾವು ತಗೋತೀವಿ ನೀವು ತಗೋರಿ ತಿಳಿಯಾರ ಬರ್ರಿ. ಮತ್ತ ಈಗ ತಾತ ಯಾವ ತರ ಬೇರ್ ಕೊಡ್ತಾರ ಅದನ್ನ ನಿಮಗೆ ತೋರಿಸ್ತೀನಿ ಬರ್ರಿ. ಹಾಂ ಸರ್, ಮಾಡತ್ತೀನಿ. ನೋಡ್ರಿ, ಶುಗರ್ ಕಮ್ಮಿ ಆಗ್ಬೇಕು ಅಂದ್ರೆ ಈ ಒಂದು ಬೇರ್ ಕೊಟ್ಟಿರ್ತಾರ, ಇದು ಬೇರ್ ಕೊಟ್ಟಿರ್ತಾರ. ಈ ಬೇರೆ ಮಾಡೋಪ್ಪ, ಹಿಂಗೆ ಲಿಂಬೆಹಣ್ಣು ಹಿಡ್ಬೇಕ್ರಿ, ಲಿಂಬೆಹಣ್ಣ ಹಿಂಗೆ ಹಿಂಡಿ ಇದು ಬೇರ ಹಿಂಗೆ ತಿಕ್ಕಬೇಕು, ರಸ ಬರುತ್ತಾರ, ಹಿಂಗೆ ರಸ ಬರುತ್ತಾನ ತಿಕ್ಕಿ ಆಮೇಲೆ ನೋಡ್ರಿ ಇದು ರಸ ಬರ್ತದೆ ಹಿಂಗೆ ಹಿಂಗೆ ತಿಕ್ಕನ, ಇದೆಲ್ಲ ಹಿಂಗೆ ರಸ ಬರ್ತದಲ್ಲ, ಹಿಂಗೆ ರಸ ಬರುತ್ತಾನ ತಿಕ್ಕಬೇಕ್ರಿ. ಒಟ್ಟು ಒಂದು ಚಮಚೆ ಆಗ್ಬೇಕು, ಇದು ಒಂದು ಚಮಚೆ ಆಗಬೇಕು. ಆಗಿಂದ ಈ ರಸ ನಾವು ದಿವಸ ಖಾಲಿ ಹೊಟ್ಟೆಲೆ ಒಂದು ಟೈಮ್ ಕುಡಿಬೇಕು. ಆಮೇಲೆ ಖಾಲಿ ಹೊಟ್ಟೆಲೆ ಕುಡಿದು ಬೇಕಾದಂಗೆ ಏನು ಬೇಕಾಸ್ಬಿಡ್ತೇನೆ ರೀ, ಏನೂ ಆಗಂಗಿಲ್ಲ. ಆದ್ರೆ ಮೊದಲು ಒಂದು 10-15 ದಿವಸ ಸ್ವಲ್ಪ ಸುಸ್ತು ಹಿಡಿತದೆ, ಯಾಕಂದ್ರೆ ಅದು ಬಾಡಿದೊಳಗೆಲ್ಲ ಸ್ವಲ್ಪ ಇದಾಗಬೇಕಲ್ಲ, ಎಲ್ಲ ಹೊಲಸು ಕಿತ್ಬೇಕು. ಸ್ವಲ್ಪ ಅವು ಸುಸ್ತಿ ಪೌಡ್ರ ಗೌಡ್ರ ಕೊಟ್ಟಿರ್ತಾರೆ, ಕಿತ್ತಿ ಏನು ಮಾಡೋಕೆ ಬತ್ತ ಅದನ್ನು ಹೇಳಿರ್ತಾರೆ. ಇದು ಖಾಲಿ ಹೊಟ್ಟೆಲೆ ಒಂದು ಚಮಚೆ ಕುಡಿಬೇಕು, ಮತ್ತು ಊಟ ಆದಮೇಲೆ ರಾತ್ರಿ ಅವಾಗ ಒಂದು ಚಮಚೆ ಕುಡಿಬೇಕು. ನೀವು ಏನು ಬೇಕಾತೀನಿ ರೀ, ಇದು ನಿಮ್ಮ ಬೊಜ್ಜು ಗಿಜ್ಜಿತ್ತಂದ್ರೆ ಒಂದಾಕ ಒಳಗೆ ಮತ್ತು ಸಂಡಾಸ ಒಳಗೆ ಬೊಜ್ಜು ಹೋಗ್ತದೆ. ನಾ ಈಗ ಒಂದು 15 ದಿನದಾಗ ಒಂದು 2 ಕೆಜಿ ಇಳ್ದಂಗೆ ಆಗ್ಯದ. ಅದಕ್ಕೆ ನೀವು ಈ ಥರ ಬೇರೆ ಇರ್ತದೆ, ಇದು ಲಿಂಬೆಹಣ್ಣು ಇರ್ತದೆ, ಇದು ಹಾಕಿ ತಿಕ್ಕಿ ಕುಡಿಬೇಕಂತೇಳಿ ನಾನು ಹೇಳತ್ತೀನಿ. ಈಗ ತೊಗೊಂಡೇವಿ, ಮೊದಲು ಒಂದು 10 ದಿವಸ ನಿಮಗೆ ಸ್ವಲ್ಪ ಸುಸ್ತು ಟೈಪ್ ಅನ್ನಿಸ್ತದೆ, ಯಾಕಂದ್ರೆ ಗುಳ್ಗಿ ತೊಗೊಂಡು ಅದು ಬಿ ಬಿದ್ದಿರ್ತದ. ಆಮೇಲೆ ಬರ್ಬಾರ್ದು ಎಲ್ಲ ಕಮ್ಮಿ ಅಕ್ಕದ, ಅದಕ್ಕೆಲ್ಲ ಔಷಧಗಳು ಹೇಳ್ತಾರೆ, ಸುಸ್ತಾದಾಗ ಏನು ಮಾಡಬೇಕು, ಪಿತ್ತಾದಾಗ ಏನು ಮಾಡಬೇಕು ಅಂತೇಳಿ ಅದೆಲ್ಲ ಮಾಡಬೇಕು. ನೀವು ಈ ತಿಕ್ಕೋದು ಒಂದು 15 ನಿಮಿಷ ಹಾಕದ ನೋಡಿ, ಚಮಚೆ ಬತ್ತು ನೋಡು, ಒಂದು ಚಮಚೆ ಹಾಕದ ಇದು. ಹಾಂ,
ಮತ್ತು ಇದು ವಿಶೇಷ ಏನಪ್ಪ ಅಂದ್ರೆ ನಿಮಗೆ ಬೆನ್ನರ ಸೊಂಟ ನರ ಕೈಕಾಯಿ ಕೈ ಅದು ಏನು ನೋವಾಗಿತ್ತು ಅಂದ್ರೆ ಇದು ಇದು ಹತ್ತಿಕ್ಕಿ ಹಚ್ಚಬೇಕು ರೀ. ತಿಕ್ಕ ರಾತ್ರಿ ಹಚ್ಕೊಂಡು ಮುಕ್ಕೊಂಡ್ರೆ ಮುಂಜಾನೆ ಎಲ್ಲ ಕಮ್ಮ ಆಕದ. ಇದು ಐದು ಇದಕ್ಕೆ ಐತಿ, ನಾನು ಮಾಡ್ಲತ್ತೀನಿ, ನೀವು ಇದು ಕುಡಿದ್ರೆ ಎತ್ತಿ ಹೇಳ್ತಾ ನೋಡ್ರಿ. ಇದಿಷ್ಟು ಒಂದು ರಸ ಒಂದು ಚಮಚ ಆಯಿತು, ಒಂದು ಚಮಚ ಆಗಿದ್ದು ನಾವು ಇದು ರಸ ಕುಡಿಬೇಕು. ಇದೆಲ್ಲ ಫುಲ್ ಆಯುರ್ವೇದಿಕ ಐತಿ. ಈಗ ನಾವು ಅಲ್ಲಿ ಬಂದು ಈಗ ಸಿದ್ಧಿಹಳ್ಳಿ ಹೊಂಟೇವಿ, ಮತ್ತು ಏನು ಮಾಡ್ತಾರೆ ಅನ್ನೋದು ನಿಮಗೆ ಹೇಳ್ತೀವಿ. ಬರ್ರಿ ಹಂಗಾರೆ ಮುಂದೆ ಹೋಗೋದು.